ನಮಸ್ಕಾರ. ಇವತ್ತು ಮತ್ತೊಂದು ವಿಷಯದ ಕುರಿತು ಮಾತಾಡೋದಕ್ಕೆ ನಿಮ್ಮ ಎದುರಿಗೆ ಬಂದಿದ್ದೀನಿ. ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ, ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಮತ್ತು ಮೆಚ್ಕೊಳ್ತಾ ಇದ್ದೀರಾ, ದಯಮಾಡಿ ಅವುಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಬಟನ್ ಒತ್ತೋದ್ರ ಮೂಲಕ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾಯಿದ್ದೀನಿ. ಇವತ್ತು ನಾನು ತಂದಿರತಕ್ಕಂಥ ವಿಷಯ, ಯಾವುದೇ ಕೇಸ್ನಲ್ಲಿ ಪ್ರತಿವಾದಿ ಲಿಖಿತ ಹೇಳಿಕೆ ಹಾಕ್ದೋ ಹೋದರೆ ಏನಾಗುತ್ತೆ ಪರಿಣಾಮ ಅನ್ನೋದ್ರ ಬಗ್ಗೆ ಮಾತಾಡ್ತಾಯಿದ್ದೀನಿ. ನಿಮಗೆಲ್ಲ ಗೊತ್ತಿದೆ, ಯಾರು ದಾವಾ ಹಾಕ್ತಾರೆ, ಕೇಸ್ ಹಾಕ್ತಾರೆ, ಅವ್ರಿಗೆ ವಾದಿ ಅಂತ ಕರಿತೀವಿ, ಪ್ಲೇಂಟಿಫ್ ಅಂತ. ಯಾರ ವಿರುದ್ಧ ಹಾಕಲಾಗತ್ತೆ ಅವ್ರನ್ನ ಪ್ರತಿವಾದಿ ಅಂತ ಕರಿತೀವಿ. ಆಯಿತಾ, ಈ ವಾದಿಗಳು ಪ್ಲೇಂಟ್ ಹಾಕ್ತಾರೆ ಅಂದರೆ ದಾವಾ ಅರ್ಜಿ ಹಾಕ್ತಾರೆ ಅಥವಾ ದಾವಾ ಪತ್ರ ಅಂತ ಹೇಳ್ತೀವಿ, ಹಾಕ್ತಾರೆ ಹೌದಾ. ಅದಕ್ಕೆ ಉತ್ತರ ಇದೆಯಲ್ಲ, ಯಾರು ಪ್ರತಿವಾದಿಗಳು ಕೊಡ್ತಾರಲ್ಲ, ಅದಕ್ಕೆ ನಾವು ರಿಟರ್ನ್ ಸ್ಟೇಟ್ಮೆಂಟ್ ಅಂತೀವಿ, ಲಿಖಿತ ಹೇಳಿಕೆ ಅಂತ ಕರಿತೀವಿ. ಅದನ್ನು ಅವರು 90 ದಿನದೊಳಗೆ ಹಾಕಬೇಕು. ಆಯಿತಾ, ಆಮೇಲೆ 90 ದಿನಗಳು ಹಾಕ್ದೋದ್ರು ಕೂಡ ಕೋರ್ಟ್ ಪರ್ಮಿಷನ್ ಕೊಟ್ಟರೆ ತದನಂತರದಲ್ಲೂ ಅವ್ರು ಹಾಕ್ಬೋದು, ಏನು ತೊಂದರೆ ಇಲ್ಲ. ಸುಪ್ರೀಂ ಕೋರ್ಟ್ ಹೇಳಿದೆ ಹಾಕ್ಸ್ಕೊಳ್ಳಿ, ಏನು ತೊಂದರೆ ಇಲ್ಲ, ಪರ್ಮಿಷನ್ ಕೊಡಿ, ವಿಶೇಷ ಸಂದರ್ಭಗಳಿದ್ದರೆ ಅದನ್ನ ಟೈಮನ್ನು ಕೊಡ್ಬೋದು ಅವರಿಗೆ ಅಂತ ಹೇಳಿದೆ. ಆ ಪ್ರಕಾರ ಹಾಕ್ಬೋದು. ಆಯಿತಾ, ರಿಟರ್ನ್ ಸ್ಟೇಟ್ಮೆಂಟ್ ಹಾಕಿದರೆ ವಿವಾದಾಂಶ ಆಗುತ್ತೆ, ಆಮೇಲೆ ವಾದಿ ವಿಚಾರಣೆ, ಪ್ರತಿವಾದಿ ವಿಚಾರಣೆ, ಇಬ್ಬರು ಆರ್ಗ್ಯುಮೆಂಟ್ ಆಗಿ ಜಡ್ಜ್ಮೆಂಟ್ ಆಗುತ್ತೆ. ಇದು ನಿಮಗೆ ಗೊತ್ತಿರತಕ್ಕಂಥ ವಿಷಯ. ಆದರೆ ನಾ ಇವತ್ತು ನಾನು ಹೇಳಿಕೊಟ್ಟಿರತಕ್ಕಂಥ ಸಂದರ್ಭ ಏನಂದರೆ, ಯಾವುದೋ ಒಂದು ಕೇಸ್ನಲ್ಲಿ ಪ್ರತಿವಾದಿ 90 ದಿನ ಮೀರಲಿ ಅಥವಾ ಇನ್ನೂ ಒಂದು ಸ್ವಲ್ಪ ದಿನ ಮೀರಿದ್ರು ರಿಟರ್ನ್ ಸ್ಟೇಟ್ಮೆಂಟ್ ಹಾಕಲ್ಲಪ್ಪ, ಲಿಖಿತ ಹೇಳಿಕೆ ಹಾಕೋದೇ ಇಲ್ಲ. ಗೊತ್ತಾಯ್ತಾ? ಆಗ ಕೋರ್ಟಿಗೆ ಇರ್ತಕ್ಕಂಥ ಒಂದು ಆಯ್ಕೆ ಏನು, ಏನು ಆಪ್ಷನ್ನು, ಕೋರ್ಟ್ ಏನು ಮಾಡ್ಬೋದು? ಗೊತ್ತಾಯ್ತಾ? ಈಗ ಈ ಒಂದು ಸಂದರ್ಭದಲ್ಲಿ CPC ಏನು ಹೇಳುತ್ತೆ, ಆರ್ಡರ್ 8 ರೂಲ್ 10 ಹೇಳುತ್ತೆ. ಏನು ಹೇಳುತ್ತೆ? ಕೋರ್ಟಿಗೆ ಅಂಥ ಸಂದರ್ಭದಲ್ಲಿ 2 ಮಾರ್ಗಗಳಿದೆ, 2 ಆಯ್ಕೆಗಳಿದೆ. ನಂಬರ್ 1 ಆಯ್ಕೆ ಏನಂದರೆ, ಅವರು ವಾದಿಯ ದಾವವನ್ನು ತಕ್ಷಣ ಡಿಕ್ರಿ ಮಾಡ್ತಕ್ಕಂಥದ್ದು, ಜಡ್ಜ್ಮೆಂಟ್ ಮಾಡಿ ಎದುರುಗಡೆ ಯಾರು ಇಲ್ಲ, ಇವಳು ಹೇಳಿರ್ತಕ್ಕಂಥದ್ದು ಒಪ್ಪಿಕೊಂಡು ನಾವು ಡಿಕ್ರಿ ಮಾಡಬೇಕು ಅಂತ ಪ್ರತಿವಾದಿ ಏನಷ್ಟು ಜಡ್ಜ್ಮೆಂಟ್ ಕೊಟ್ಬಿಡೋದು, ಡಿಕ್ರಿ ಮಾಡ್ತಕ್ಕಂಥದ್ದು. ಆಯಿತಾ? ಒಂದು. ಎರಡನೇ ಮಾರ್ಗ, ಕೇಸಿನ ಹಿತದೃಷ್ಟಿಯಿಂದ ಮತ್ತಾವುದಾದರೂ ಅಥವಾ ಸಂದರ್ಭದ ಹಿತದೃಷ್ಟಿಯಿಂದ ಮತ್ತಾವುದೇ ಆಜ್ಞೆಯನ್ನು ಮಾಡ್ತಕ್ಕಂಥದ್ದು. ಗೊತ್ತಾಯ್ತಾ? ಈ 2 ಆಪ್ಷನಲ್ಲಿ ಯಾವ್ದಾರ ಆರಿಸ್ಕೋಬೋದು ಕೋರ್ಟು, ಅದು ವಿವೇಚನಾ ಅಧಿಕಾರಕ್ಕೆ ಬಿಟ್ಟಂಥ ವಿಷಯ. ಗೊತ್ತಾಯ್ತಾ? ಇಂಥದೇ ಮಾಡಬೇಕು, ಅಂಥದ್ದೇ ಮಾಡಬೇಕು ಅಂತ ಕಾನೂನಿಗೆ 2 ಆಪ್ಷನ್ ಕೊಡುತ್ತೆ ಕಾನೂನು CPC. ಮೊದಲನೇ ಒಂದು ಆಯ್ಕೆ, ಮೊದಲನೇ ಒಂದು ಏನು ಜಡ್ಜ್ಮೆಂಟ್ ಮಾಡ್ಬೋದು ಅಂತ ಹೇಳಿದಾಗ ಹೇಳಿದ ಪ್ರಕಾರ ಜಡ್ಜ್ಮೆಂಟ್ ಮಾಡಿಬಿಟ್ರೆ ಮುಗ್ದೋಯ್ತು. ಆದರೆ ಎರಡನೇ ಆಯ್ಕೆಯನ್ನು ಕೋರ್ಟು ಆರಿಸ್ಕೊಂಡಾಗ ಆಗ ಅದು ಬೇಕಾದಷ್ಟು ಆಯ್ಕೆಗಳನ್ನು ಆ ಒಂದು ಮೂಲಕ ಪಡ್ಕೋಬೋದು. ಅದಂದರೆ ಇನ್ನೊಂದಿಷ್ಟು ಸಮಯ ರಿಟರ್ನ್ ಸ್ಟೇಟ್ಮೆಂಟು ಹಾಕೋದಕ್ಕೆ ಪ್ರತಿವಾದಿ ಕೊಡ್ಬೋದು. ಹಾಕಿ ನೀವು, ಗೊತ್ತಾಯ್ತಾ, ಹಾಕಿ ನಿಮ್ಮ ಒಂದು ಸಾಬೀತು ಮಾಡಿ ಕೇಸನ್ನು, ನಿಮ್ಮ ಕೇಸ್ ಏನು ಅಂತ ಅವ್ರಿಗೆ ಗೊತ್ತಾಗುತ್ತೆ, ಅವ್ರ ಕೇಸ್ ಏನು ನಿಮಗೇನು ಅಂತ ಗೊತ್ತಾಗಿದೆ, ಆ ಪ್ರಕಾರ ತಕ್ರಾರು ಹಾಕಿ ಕೇಸ್ ನಡೆಸೋಕ್ಕೆ ಅನುಕೂಲ ಆಗುತ್ತೆ, ಫೇರ್ ಟ್ರಯಲ್ ಆಗುತ್ತೆ ಅಂತ ಹೇಳ್ಬೋದು. ಗೊತ್ತಾಯ್ತಾ? ಆಗದು ಹಾಕ್ದೋ ಹೋದರೆ ಅದೇನು ಮಾಡ್ಬೋದು, ವಾದಿಯ ಒಂದು ವಿಚಾರಣೆ ಪ್ರಾರಂಭ ಮಾಡ್ಬೋದು. ವಾದಿಯ ವಿಚಾರಣೆ ಮಾಡಿಬಿಟ್ಟು ವಾದಿಯ ಸಾಕ್ಷಿಗಳನ್ನು, ವಾದಿಯ ವಿಚಾರಣೆ, ಅವರ ಡಾಕ್ಯುಮೆಂಟ್ಗಳನ್ನು ಮಾರ್ಕ್ ಮಾಡ್ತಕ್ಕಂಥದ್ದು ಅವರ ಎವಿಡೆನ್ಸಿಗೆ ಅವಕಾಶ ಕೊಡ್ಬೋದು, ಅವಕಾಶ ಕೊಡುತ್ತದು. ಅವಕಾಶ ವಾದಿಯ ಒಂದು ಎವಿಡೆನ್ಸ್ ಆದ ತಕ್ಷಣ, ಗೊತ್ತಾಯ್ತಾ, ಅದು ಅಲ್ಲಿ ಒಂದು ಮತ್ತೊಂದು ಪ್ರಶ್ನೆ ಬರುತ್ತೆ. ಈಗ ರಿಟರ್ನ್ ಸ್ಟೇಟ್ಮೆಂಟ್ ಅಂದರೆ ಲಿಖಿತ ಹೇಳಿಕೆ ಹಾಕದಿರುವ ಪ್ರತಿವಾದಿಗೆ ವಾದಿಯನ್ನು ಅಥವಾ ವಾದಿಯ ಸಾಕ್ಷಿಗಳನ್ನು ಪಾಟಿ ಸವಾಲಿಗೆ ಒಳಪಡಿಸೋಕ್ಕೆ ಹಕ್ಕಿದೆಯೇ ಅಂತ. ಯಾಕಂದ್ರೆ ರಿಟರ್ನ್ ಸ್ಟೇಟ್ಮೆಂಟೇ ಹಾಕಿಲ್ಲ. ಈಗ ವಾದಿ ಒಂದು ಕೇಸ್ ಹೇಳ್ತಾರೆ, ನನ್ನ ಕೇಸ್ ಇಂಥದ್ದು, ನಾನು ಇಂಥ ಆಸ್ತಿಯಲ್ಲಿದ್ದೀನಿ, ಇಂಥ ಸಮಾಚಾರ, ನಂಗೆ ಇಂಥ ಒಂದು ಆಜ್ಞೆಯನ್ನು ಪ್ರತಿವಾದಿ ವಿರುದ್ಧ ಕೊಡಿ ಅಂತ ಹೇಳ್ತಾರೆ. ಆಗ ಪ್ರತಿವಾದಿ ತನ್ನ ಕೇಸ್ ಏನು, ತನ್ನ ರಕ್ಷಣೆ ಏನು ಹೇಳ್ತಾರೆ, ಅದಕ್ಕೆ ಉತ್ತರ ಏನು ಅಂತ ಹೇಳಬೇಕು. ಉತ್ತರನೇ ಹೇಳಿಲ್ಲ. ಪ್ರತಿವಾದಿಯ ಒಂದು ಸ್ಟ್ಯಾಂಡ್ ಏನು ಅಂತಕ್ಕಂಥದ್ದು ವಾದಿಗೆ ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ಈ ವಾದಿಯ ಬಾಯಿಂದ ಏನಾದರೂ ವಿಷಯವನ್ನು ಬಿಡಿಸೋದಕ್ಕೆ ಪಾಟಿ ಸವಾಲನ್ನ ಪ್ರತಿವಾದಿ ಮಾಡಬಹುದೇ ರಿಟರ್ನ್ ಸ್ಟೇಟ್ಮೆಂಟ್ ಹಾಕದೇ ಇದ್ದಾಗ? ಆಗ ಮತ್ತೊಂದು ಆಪ್ಷನ್ ಕೋರ್ಟಿಗೆ ಇರ್ತದಂತ, ಕೋರ್ಟೇ ವಾದಿಯನ್ನು ಅಥವಾ ವಾದಿ ಸಾಕ್ಷಿಗೆ ಪಾಟಿ ಸವಾಲ್ ಮಾಡ್ಬೋದು, ಏನು ತೊಂದರೆ ಇಲ್ಲ, ಮಾಡ್ಬೋದು, ಕೋರ್ಟೇ ಮಾಡ್ಬೋದು. ಅಥವಾ ಕೋರ್ಟು ಪ್ರತಿವಾದಿಗೆ ಪಾಟಿ ಸವಾಲ್ ಮಾಡೋದಕ್ಕೆ ಅವಕಾಶ ಕೊಡ್ಬೋದು. ಈ ರಿಟರ್ನ್ ಸ್ಟೇಟ್ಮೆಂಟ್ ಅಂದರೆ ಲಿಖಿತ ಹೇಳಿಕೆ ಹಾಕದಿರುವ ಪ್ರತಿವಾದಿಗೆ, ಗೊತ್ತಾಯ್ತಾ, ಆ ಒಂದು ವಾದಿಯನ್ನು ಅಥವಾ ವಾದಿಯ ಸಾಕ್ಷಿಗಳನ್ನು ಪಾಟಿ ಸವಾಲಿಗೆ ಒಳಪಡಿಸುವಂಥ ಹಕ್ಕಿದೆ ಅಂತೇಳಿ ನಮ್ಮ ಕರ್ನಾಟಕ ಹೈಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಟ್ಟಿದೆ. ಅದು ಬಸವಲಿಂಗಪ್ಪ ಚಿನ್ನಪ್ಪ ಗೌಡರ್ ಮತ್ತು ಆ ವಿರುದ್ಧ ರಾಮವ್ವ ಮತ್ತು ಇತರರು. ಈ ಕೇಸು ಇದು ILR 2002 Karnataka 26 ರಿಪೋರ್ಟ್ ಆಗಿದೆ. ಗೊತ್ತಾಯ್ತಾ? ಈ ಕೇಸು ಇದು ಕರ್ನಾಟಕ ಹೈಕೋರ್ಟಿನ ಕೇಸು. ಇಲ್ಲಿ ಕೋರ್ಟ್ ಏನು ಹೇಳಿದೆ ಅಂದರೆ, ಯಾರೇ ಪ್ರತಿವಾದಿಗಳು
ಒಂದು ವೇಳೆ ಯಾವುದೇ ಕಾರಣದಿಂದ ಲಿಖಿತ ಹೇಳಿಕೆಯನ್ನು ಹಾಕದೇ ಹೋದರೆ ಆಗ ಅವರಿಗೆ ವಾದಿ ಸಾಕ್ಷಿಯನ್ನು ಪಾರ್ಟಿ ಸವಾಲ್ ಮಾಡ್ತಕ್ಕಂಥ ಅವಕಾಶ ಕೊಡಬಹುದು ಅನ್ನೋ ಮಾತನ್ನು ಹೇಳಿದೆ. ಗೊತ್ತಾಯ್ತಾ? ಆದರೆ ಜಡ್ಜ್ಮೆಂಟ್ ಆದ ತಕ್ಷಣ ಈ ಪಾರ್ಟಿ ಸವಾಲ್ಗೆ ಅವಕಾಶ ಕೊಡ್ತಾರೆ, ಜಡ್ಜ್ಮೆಂಟ್ ಆಗತ್ತೆ ಅಂತ ಇಟ್ಕೊಳ್ಳಿ, ಆಗ ಡಿಗ್ರಿ ಆಗುತ್ತೆ ಜಡ್ಜ್ಮೆಂಟ್ ಅಂತ ಇಟ್ಕೊಳ್ಳಿ, ಜಡ್ಜ್ಮೆಂಟು ಡಿಗ್ರಿ ಆಗುತ್ತೆ ಯಾರ ಪರವಾಗಿ, ಈ ವಾದಿ ಪರವಾಗಿ. ಆಗ ಅಪೀಲ್ ಹಾಕ್ತಕ್ಕಂಥ ಅಧಿಕಾರವೂ ಪ್ರತಿವಾದಿಗಿದೆ. ಆದರೆ ಅಲ್ಲವರು ತಮ್ಮ ಅವ್ರಿಗಿರ್ತಕ್ಕಂಥ ಒಂದು ಅವಕಾಶ ಭಾಳ ಕಮ್ಮಿ, ಯಾಕಂದರೆ ಅವರು ರಿಟರ್ನ್ ಸ್ಟೇಟ್ಮೆಂಟೇ ಹಾಕಿರಲ್ಲ, ಅದನ್ನು ಯುದ್ಧದಲ್ಲಿ ಯಾವ ಥರ ಮಾಡಬೇಕು ಯುದ್ಧವನ್ನು ಆ ಥರ ಯುದ್ಧ ಮಾಡಿರಲ್ಲ ಅವರು. ತಮ್ಮ ತಕರಾರನ್ನು ಹೇಳದೆ ಎದುರಾಳಿಯ ಹುಳುಕಿನ ಆಧಾರದ ಮೇಲೆ ತಮ್ಮ ಕೇಸನ್ನು ಗೆಲ್ಲ ಕೊಟ್ಟಿರ್ತಾರೆ ಅವರು, ಆ ಅವಕಾಶನ ಕೋರ್ಟು ಕೊಡೋದಿಲ್ಲ. ಮತ್ತು ಹೈಕೋರ್ಟ್ ಹೇಳಿದೆ ಇನ್ನೊಂದು ಕೇಸಲ್ಲಿ ರಿಟ್ ಹಾಕ್ಬೋದೇ, ರಿಟ್ ಹಾಕಿದಾಗಲೂ ಕೂಡ ರಿಟ್ ಕೋರ್ಟು ರಿಟ್ ಜ್ಯೂರಿಸ್ಡಿಕ್ಷನಲ್ಲಿ ಹೈಕೋರ್ಟು ಕೂಡ ಈ ಜಡ್ಜ್ಮೆಂಟಿಗೆ ಮಧ್ಯಪ್ರವೇಶ ಮಾಡೋಕ್ಕಾಗಲ್ಲ. ಯಾಕಂದರೆ ಅಲ್ಲಿ ಅವ್ರಿಗೆ ಅವಕಾಶ ಕೊಟ್ಟಿದೆ, ಅವಕಾಶ ಕೊಟ್ಟರು, ಸಾಕಷ್ಟು ಅವಕಾಶ ಕೊಟ್ಟರು, ಒಂದು ಲಿಖಿತ ಹೇಳಿಕೆ ಹಾಕಿಲ್ಲ. ಆ ಪ್ರಕಾರವಾಗಿ ಲಿಖಿತ ಹೇಳಿಕೆ ಹಾಕದಿದ್ದರಿಂದ ಕೋರ್ಟು ಆಲ್ ರೈಟ್ ರೂಲ್ 10 ಪ್ರಕಾರ ಮುಂದುವರೆದಿದೆ. ಒಂದು ವೇಳೆ ಏನಾದ್ರ ಪ್ರತಿವಾದಿ ನನಗೆ ಅವಕಾಶವೇ ಕೊಡಲಿಲ್ಲ ಅಂದರೆ ಬೇಕಾದ್ರೆ ರಿಟ್ ವ್ಯಾಪ್ತಿಯಲ್ಲಿ ಹೈಕೋರ್ಟ್ ಮಧ್ಯಪ್ರವೇಶ ಮಾಡುತ್ತೆ. ಆದರೆ ಈ ಪ್ರಸಂಗ, ನಾನು ಹೇಳಿದ ಪ್ರಸಂಗದಲ್ಲಿ ಬೇಕಾದಷ್ಟು ಅವಕಾಶಗಳನ್ನು ಕೊಟ್ಟರು, ಅದು ಆಗಿಲ್ಲ. ಆದ್ದರಿಂದ ಹೈಕೋರ್ಟ್ ಕೂಡ ರಿಟ್ ವ್ಯಾಪ್ತಿಯಲ್ಲೂ ಮಧ್ಯಪ್ರವೇಶ ಮಾಡಲ್ಲ, ಅಪಿಲೇಟ್ ಕೋರ್ಟು ಮೇಲ್ಮನವಿ ಕೋರ್ಟು ಮಧ್ಯಪ್ರವೇಶ ಮಾಡಲ್ಲ. ಅಲ್ಲಿಗೆ ಕತೆ ಮುಗೀತು ಪ್ರತಿವಾದಿಯದು. ಆದ್ದರಿಂದ ಯಾವುದೇ ಕೇಸ್ನಲ್ಲಿ ಹುಡುಗಾಟ ಮಾಡದೆ, ತಮಾಷೆ ಮಾಡದೆ ನಿಮ್ಮ ವಿರುದ್ಧ ಯಾರಾದರೂ ಕೇಸ್ ಹಾಕಿದರೆ ನಿಮ್ಮ ಕೇಸ್ ಏನು, ನಿಮ್ಮ ರಕ್ಷಣೆ ಏನು, ನೀವೇನು ಹೇಳ್ತೀರಿ ಆ ಕೇಸಲ್ಲಿ ವಾದಿಯ ಕೇಸಿಗೆ ಅನ್ನುವುದನ್ನು ಹೇಳ್ತಕ್ಕಂಥದ್ದನ್ನು ಮರಿಬಾರ್ದು. ಅದನ್ನು ಲಿಖಿತ ಹೇಳಿಕೆಯ ಮೂಲಕ, ಅಂದರೆ ರಿಟರ್ನ್ ಸ್ಟೇಟ್ಮೆಂಟ್ ಮೂಲಕ ತಾವು ಹೇಳಬೇಕು. ಆ ಮೂಲಕ ಕೋರ್ಟು ವಿಚಾರಣೆಯನ್ನು ಮುಂದುವರ್ಸೋಕ್ಕೆ ಅವಕಾಶ ಆಗುತ್ತೆ. ನೀವು ಆ ಕೇಸ್ನಲ್ಲಿ ಭಾಳ ಸಕ್ರಿಯವಾಗಿ ಭಾಗವಹಿಸೋದಕ್ಕೆ ಅವಕಾಶ ಸಿಗುತ್ತೆ. ಮತ್ತು ಒಂದು ವೇಳೆ ನಿಮ್ಮ ವಿರುದ್ಧ ಜಡ್ಜ್ಮೆಂಟ್ ಆದರೆ ಮೇಲ್ಗಡೆ ಕೋರ್ಟಲ್ಲಿ ನೀವು ಮಾತಾಡೋದಕ್ಕೆ ಎಲ್ಲ ಬಗೆಯ ಹಕ್ಕುಗಳು ಇರುತ್ತೆ, ಅಧಿಕಾರ ಇರುತ್ತೆ ಅನ್ನೋ ಮಾತನ್ನು ಇವತ್ತು ಹೇಳ್ತಾ ನಾನು ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.